ಈ ಸತಿಯ ಸ್ವದೇಶಿ ಮೇಳದಲ್ಲಿ ವಿಶೇಷ ಏನು ಅನ್ನೋ ಪ್ರಶ್ನೆಗೆ ನಾವು ಕಂಡುಕೊಂಡ ಉತ್ತರ ಏನಂದರೆ, ಯಾವುದೇ ಒಂದು ಸಮಾರಂಭ, ಮೇಳ, ಉತ್ಸವ ಇಂಥದ್ರಲ್ಲಿ ಯಾರು ತಿಂಡಿ ಆಹಾರ ಸೇವನೆ ಮಾಡಿದಾಗ ಅದರಿಂದ ಉತ್ಪಾದನೆ ಆಗುವ ತ್ಯಾಜ್ಯ ವಸ್ತುಗಳೇನಿರ್ತವೆ ಅಂದರೆ ಪೇಪರ್ ರ್ಯಾಪಿಂಗು, ಪ್ಲಾಸ್ಟಿಕ್ ಇರ್ಬೋದು, ಅಥವಾ ಒಳಗಡೆ ಏನಾದ್ರು ಸ್ಟಫ್ ಮಾಡಿದ್ದಿರ್ಬೋದು, ಅಥವಾ ವೇಸ್ಟ್ ಮಾಡಿರೋ ಊಟ ಇರ್ಬೋದು, ಅದರ ನಿರ್ವಹಣೆ ಹೇಗೆ ಅಂತ, ಮತ್ತು ಅದಕ್ಕಾಗಿ ಬಳಸಬೇಕಾದ ಏನಾದ್ರು ಪಾನೀಯವನ್ನು ಕುಡಿಯೋದಕ್ಕೆ, ನೀರು ಕುಡಿಯೋದಕ್ಕೆ ಇರುವ ನಮಗೆ ಬೇಕಾದ ಲೋಟ, ಅಥವಾ ನಮ್ಮ ತಿಂಡಿಗೆ ಬೇಕಾದ ನಮಗೆ ತಟ್ಟೆ ಯಾವ ರೀತಿಯದ್ದಾಗಿರಬೇಕು, ಅದು ಪ್ಲಾಸ್ಟಿಕ್ದು ಪೇಪರ್ದು ಆಗಿದ್ದರೆ ಅದರಿಂದ ಆ ತ್ಯಾಜ್ಯವನ್ನು ಅದನ್ನು ನಾವು ಹೇಗೆ ನಿಯಂತ್ರಿಸೋದು, ಅದನ್ನು ಹೇಗೆ ಮ್ಯಾನೇಜ್ ಮಾಡೋದು ಅನ್ನೋದು ಯಾವಾಗ ಒಂದು ಪ್ರಶ್ನೆ ಬರುತ್ತೆ. ಈ ಸತಿ ನಾವು ಏನು ಯೋಚನೆ ಮಾಡಿದ್ವಿ ಅಂದರೆ, ಸ್ವದೇಶಿಯ ಪರಿಕಲ್ಪನೆ ಅಡಿ ತ್ಯಾಜ್ಯದ ಬಗ್ಗೆ ಎಚ್ಚರಿಕೆ ಇಟ್ಕೊಳ್ಳೋದು ಒಂದು ಸ್ವದೇಶಿಯ ಪರಿಕಲ್ಪನೆ. ನಾವೆಲ್ಲ ಬೆಳೆದ ಮನೆಗಳಲ್ಲಿ, ಅಂದರೆ ಕೆಳಮಧ್ಯಮ ಅಥವಾ ಮಧ್ಯಮ ವರ್ಗದ ಮನೆಗಳಲ್ಲಿ ಬಡವರಂತೂ ತ್ಯಾಜ್ಯದ ಬಗ್ಗೆ ಅವರು ಬಹಳ ಎಚ್ಚರಿಕೆ ವಹಿಸಬೇಕಾಗುತ್ತೆ. ಯಾಕೆಂದರೆ ನೀವು ಕೊಂಡ್ಕೊಂಡಿದ್ದ ಪದಾರ್ಥಕ್ಕೆ ತ್ಯಾಜ್ಯದ ಅದರ ರ್ಯಾಪಿಂಗು, ಅದರದ ಪ್ಯಾಕೇಜಿಂಗ್ ಎಲ್ಲ ಇದ್ದರೆ ಅದಕ್ಕೆ ದುಬಾರಿ ಹಣ ಆಗುತ್ತೆ. ಅದಕ್ಕೆ ನಮ್ಮ ಮನೆಗಳಲ್ಲಿ ತ್ಯಾಜ್ಯ ಸೃಷ್ಟಿಯಾದಾಗ ಏನು ಮಾಡ್ತಾ ಇದ್ವಿ ನಾವು, ಅದನ್ನು ಹೇಗೆ ಸಣ್ಣ ಸಣ್ಣ ಮನೆಯಲ್ಲೇ ಮಾಡಿದ ತೋಟಕ್ಕೂ ಏನೋ ಬಳಸ್ಕೊಳ್ತಾ ಇದ್ವಿ, ಅದನ್ನು ಕಲಗಚ್ಚು ಆಗಿಂತ ಚೆಲ್ಬಿಡ್ತಿದ್ವಿ ಅದರಲ್ಲಿ, ಅಥವಾ ಅಂಗಡಿಗೆ ಬ್ಯಾಗ್ ತೊಗೊಂಡೋಗಿ ನಾವು ಬ್ಯಾಗಿಗೆ ನಾವು ಏನು ಆಹಾರದ ಪದಾರ್ಥಗಳನ್ನ ಖರೀದಿ ಮಾಡ್ತೀವೋ ಅದನ್ನು ಬ್ಯಾಗ್ಗಳಿಗೆ ಹಾಕ್ಕೊಂಡು ತರ್ತಾ ಇದ್ವಿ. ಈ ಥರದ್ದು ಮಾಡಿ ನಾವು ತ್ಯಾಜ್ಯದ ಬಗ್ಗೆ ಮೊದಲಿಂದಲೇ ನಾವು ಎಚ್ಚರಿಕೆ ವಹಿಸ್ತಾ ಇದ್ವಿ. ಅಂದರೆ ಈ ಪರಿಕಲ್ಪನೆ ಅಡಿ ಏನು, ನಾವು ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತ ಏನು ಹೇಳ್ತೀವಿ, ಅದಕ್ಕಿಂತ ಹೆಚ್ಚು ವೇಸ್ಟನ್ನು ಜನರೇಟ್ ಮಾಡದೇ ಇರೋದ್ರ ಬಗ್ಗೆ ಎಚ್ಚರ ವಹಿಸಬೇಕು ಅಂತ. ಅಂದರೆ ತ್ಯಾಜ್ಯದ ನಿರ್ವಹಣೆ ಅಲ್ಲ, ತ್ಯಾಜ್ಯವನ್ನು ತಡೆಯೋದು ಹೇಗೆ, ಅದನ್ನು ಅದರ ತ್ಯಾಜ್ಯವ ಉತ್ಪತ್ತಿ ಆಗೋದನ್ನು ಹೇಗೆ ತಡೆಯೋದು ಅನ್ನೋದ್ರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂತ ಆಲೋಚನೆ ಮಾಡಿದ್ವಿ. ಅದಕ್ಕೆ ನಾವು ಮಾಡಿಕೊಂಡ ಒಂದು ಮಹತ್ವಾಕಾಂಕ್ಷೆಯ ಒಂದು ಇದರಲ್ಲಿ ಐಡಿಯಾ ಏನಾಯಿತು ಅಂದರೆ, ನಮಗೆ ಇಲ್ಲಿ ಝೀರೋ ವೇಸ್ಟ್ ಇರಬೇಕು. ಅಂದರೆ ತ್ಯಾಜ್ಯವನ್ನೇ ಈ ಮೇಳದ ಶಾಲಿನಿ ಗ್ರೌಂಡ್ಸಿಂದ ನಾವು ಸೃಷ್ಟಿ ಮಾಡಬಾರ್ದು, ತ್ಯಾಜ್ಯವನ್ನೇ ಇಲ್ಲಿ ಬರೋಕ್ಕೆ ಬಿಡಬಾರ್ದು. ಅಂದರೆ ಇಲ್ಲಿ ನಾವು ಬಳಸುವ ತಟ್ಟೆ ಲೋಟ ಅವೆಲ್ಲ ಸ್ಟೀಲ್ದಾಗಿರಬೇಕು. ಅನಿವಾರ್ಯವಾಗಿ ಯಾವುದೋ ಯಾರೋ ಐಸ್ ಕ್ರೀಮ್ ಕಪ್ಪು ಅದೇನೋ ತಂದರು ಅಂತಂದರೆ ಯಾವುದೋ ಒಂದು ಸ್ಟಾಲ್ ಅವರು ಅದಕ್ಕೆ ಪ್ರತ್ಯೇಕವಾಗಿ ಅಷ್ಟಕ್ಕೆ ಮಾತ್ರ ಒಂದು ಬಕೆಟ್ ಇಟ್ಟು ಏನೋ ಬರೀ ಪೇಪರ್ ಕಲೆಕ್ಟ್ ಮಾಡೋದು. ಪ್ಲಾಸ್ಟಿಕ್ ಅಂತೂ ಯಾರು ಬಳಸೋಂಗೆ ಇಲ್ಲ ಇಲ್ಲಿ, ನೀರು ಕುಡಿಯೋದಕ್ಕಾಗಲಿ ಅಥವಾ ಇನ್ಯಾವುದೇ ಕಾರಣಕ್ಕಾಗಲಿ, ಸ್ಪೂನು ಅಂಥದ್ದು ಯಾವುದು ಚಮಚ ಎಂಥದನ್ನು ಪ್ಲಾಸ್ಟಿಕಲ್ಲಿ ಇರ್ಕೊಡೋದು ಅಂತ ನಾವು ನಿರ್ಧಾರ ಮಾಡಿದ್ವಿ. ಆದರೆ ಇದನ್ನೆಲ್ಲ ಮಾಡೋರು ಯಾರು, ನಮಗೆ ಸಿಕ್ಕ ಭಾಳ ದೊಡ್ಡ ಅನುಕೂಲ ಏನಾಯಿತು ಅಂದರೆ, ಶ್ರೀಮತಿ ತೇಜಸ್ವಿನಿ ಅನಂತಕುಮಾರ್ ಅವರ ಅದಮ್ಯ ಚೇತನದ ಅನುಭವ ಮತ್ತು ಔದಾರ್ಯ ಇವೆರಡರಿಂದ ಈ ತ್ಯಾಜ್ಯವನ್ನು ತಡೆಯೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ.